ಮುಖ್ಯಮಂತ್ರಿಗಳ ಮಾತಾಯಿತು ಲೆಟ್ಸ್ ಗೋ ಲೈವ್ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ 1250 ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿದರು ಆದರೆ ಎಲ್ಲ ಸೇರಿ ವಾಸ್ತವಿಕವಾಗಿ 1111 ಕೋಟಿ ರೂಪಾಯಿ ಇದರಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ನಿಂದ 134 ಕೋಟಿ ಅಂತ ಹೇಳಿದರು ಅದು ಸಾಲ ಮುಂದಕ್ಕೆ ಹಾಕೋದು 2 ತಿಂಗಳು ಅಷ್ಟೇನೆ 2 ತಿಂಗಳಲ್ಲ 3 ತಿಂಗಳು 3 ತಿಂಗಳು ಸಾಲ ಮುಂದಕ್ಕೆ ಹಾಕೋದು ಸಾಲ ಮುಂದಕ್ಕೆ ಹಾಕಿದ್ರೆ ಇವರಿಗೆ ಸರ್ಕಾರಕ್ಕೆ ಇಲ್ಲಿ ದುಡ್ಡು ಕೊಡಬೇಕಾಗುತ್ತೆ और को साल पावती मुंक अदे 134 कोटि तगल वेच अंत हाक अद नकार रूपाय तगल इन एरने कटिड कार्मिकार कोटि अंत अदू ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕೊಡತಕ್ಕಂತ ಹಣ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕೊಡತಕ್ಕಂತ ಹಣ ಸರ್ಕಾರದ ಖಜಾನೆಯಿಂದ ಒಂದೇ 1 ರೂಪಾಯಿ ಹೋಗಲ್ಲ ಅದು ಕಟ್ಟಡ ಕಾರ್ಮಿಕರ ಹಣ ಅದು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಹಣ ಇದೆಯಲ್ಲ ಅದು ಕಾರ್ಮಿಕರು ಕೊಟ್ಟಿರತಕ್ಕಂತ ಒಂದಿಗೆ ಅದರಿಂದ 494 ರೂಪಾಯಿ ಕೋಟಿ ಮತ್ತೆ 134 ಕೋಟಿ ಇದು ಹೋಗ್ರೆ ಇವರು ಘೋಷಣೆ ಮಾಡಿರತಕ್ಕಂತದ್ದು ಕೇವಲ 628 ಕೋಟಿ 38 ಲಕ್ಷ ಏನು ಹೇಳಿದರೆ 628 ಕೋಟಿ 628 ಕೋಟಿ 38 ಲಕ್ಷ ಐ ರಿಪೀಟ್ 628 ಕೋಟಿ 38 ಲಕ್ಷ ತಪ್ಪೇ ತಪ್ಪೇ ಹೇಳಕೋಬೇಡಿ 628 ಕ್ರೋರ್ಸ್ 38 ಲಕ್ಷ ಒಂದ ಸಾರಿ ಕಳೆದ ಫಸ್ಟ್ ವೇವ್ನಲ್ಲಿ 2100 ಕೋಟಿ ಅಂತ ಅನೌನ್ಸ್ ಮಾಡಿದ್ರು ಅದರಲ್ಲಿ ಸುಮಾರು 850 ಕೋಟಿ ಕಟ್ಟಡ ಕಾರ್ಮಿಕರಿಗೆ ಅವರ ಕಲ್ಯಾಣ ನಿಧಿಯಿಂದ ಕೊಟ್ಟಿದ್ರು ಈ ಸಾರಿ 494 ಕೋಟಿ ಕೊಟ್ಟಿದ್ದಾರೆ ಓ ಸರಿ 850 ಕೋಟಿ ಕೊಟ್ಟಿದ್ರು ಓ ಸರಿ ಈ ಡ್ರೈವರ್ ಗಳಿದ್ದಾರೆ ಆಟೋ ಡ್ರೈವರ್ ಗಳು ಟ್ಯಾಕ್ಸಿ ಡ್ರೈವರ್ ಗಳು ಇವರಿಗೆಲ್ಲ ಸುಮಾರು 7.5 ಲಕ್ಷ ಜನರಿಗೆ ಅಂತ ಅನೌನ್ಸ್ ಮಾಡಿದ್ರು ಅದರ ಕೊಟ್ಟದ್ದು 1 ಲಕ್ಷ ಚಿಲ್ಲರೆ ಎಷ್ಟು 2 ಲಕ್ಷ ಲಕ್ಷ ಚಿಲ್ಲರೆ ಕೊಟ್ಟರು ಇನ್ನು ಉಳಿದವರು ಕೊಡಲೇ ಇಲ್ಲ ಈ ಸಾರಿ 5000 ಓಸರಿ ಮಾಡಿದ್ರು ಈ ಸಾರಿ 3000 ಅಂತ ಮಾಡಿದ್ದಾರೆ ಐ ಡೋಂಟ್ ಥಿಂಕ್ ಅವರು ಅಷ್ಟು ಜನಕ್ಕೆ ಕೊಡ್ತಾರೆ ಅಂತ ನನಗೆ ಅನಿಸಲಿಲ್ಲ ಯಾಕಂದ್ರೆ ಕಳೆದ ಸಾರಿನೇ ಕೊಡಲಿಲ್ಲ ಈ ಸಾರಿ ಕೊಡ್ತಾರೆ ಅಂತ ಅನಿಸಲ್ಲ 3000 ರೂಪಾಯಿ ಅಂತ ಮಾಡಿದ್ದಾರೆ ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ 2000 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ 3000 ರೂಪಾಯಿ ಅಂತ ಮಾಡಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ 2000 ರೂಪಾಯಿ ಅಂತ ಮಾಡಿದ್ದಾರೆ ಕಲಾವಿದರು ಮತ್ತು ಕಲಾ ತಂಡಕ್ಕೆ 3000 ರೂಪಾಯಿ ಅಂತ ಮಾಡಿದ್ದಾರೆ ಹೂ ಬೆಳೆಗಾರರಿಗೆ 1 ಹೆಕ್ಟೇರ್ ಗೆ 10000 ರೂಪಾಯಿ ಅಂತ ಮಾಡಿದ್ದಾರೆ ಮ್ಯಾಕ್ಸಿಮಮ್ 1 ಹೆಕ್ಟೇರ್
ಆಮೇಲೆ ತರಕಾರಿ ಹಣ್ಣು ಬೆಳೆಯುವವರಿಗೂ ಕೂಡ ಒಂದು 10,000 ರೂಪಾಯಿ ಅಂತ ಮಾಡಿದ್ದಾರೆ ಒಂದು ಹೆಕ್ಟೇರ್ಗೆ ಮಿತಿಗೊಳಿಸಿ ಮಾಡಿದ್ದಾರೆ ಸಾರಿ 7,75,000 ಆಟೋ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಡ್ರೈವರ್ ಗಳಿಗೆ 5,000 ರೂಪಾಯಿ ಅಂತ ಘೋಷಣೆ ಮಾಡಿ ಕೊಟ್ಟದ್ದು 2,10,000 ಜನರಿಗೆ ಮಾತ್ರ ಅಂದ್ರೆ ಇನ್ನ 5,65,000 ಜನರಿಗೆ ಕೊಡಲಿಲ್ಲ ಈ ಸಾರಿ 3,000 ಕೊಡ್ತೀವಿ ಅಂತ ಹೇಳಿದರೆ ಈ ಸಾರಿ ಕೊಡ್ತಾರೆ ಅಂತ ನಂಬಿಕೆ ನನಗಿಲ್ಲ ಸೋ ರೈತರಿಗೆ ಅವರಿಗೆಲ್ಲ ಅವರು ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಕೊಡಲಿಲ್ಲ ನಾಟ್ ಈವನ್ 50% ಅಂತ ಇತ್ತು ಸೋ ಇದು ಒಂದು ರೀತಿ ಅವೈಜ್ಞಾನಿಕ ಪ್ಯಾಕೇಜ್ ಇದು ನಾನೇನ್ ಹೇಳಿದ್ದೆ ನೀವು ಲಾಕ್ಡೌನ್ ಮಾಡಿ ಸಂಪೂರ್ಣ ಲಾಕ್ಡೌನ್ ಮಾಡಿ ಆದ್ರೆ ಫ್ರೀಯಾಗಿ 10 ಕೆಜಿ ಅಕ್ಕಿ ಕೊಡಿ ಫುಡ್ ಗ್ರೈನ್ ಜೊತೆಗೆ 10,000 ರೂಪಾಯಿ ಕೊಡಿ ಅಂತ ನಾನು ಒತ್ತಾಯ ಮಾಡಿದ್ದೆ ಎಲ್ಲ ಕಾರ್ಮಿಕರಿಗೆ ಬಡವರಿಗೆ ಡ್ರೈವರ್ಗಳಿಗೆ ಬೀದಿ ವ್ಯಾಪಾರಿಗಳಿಗೆ ಕರಕುಶಲ ಕೆಲಸದಲ್ಲಿರ್ತಕ್ಕಂಥವರಿಗೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ ಎಲ್ಲ ಮಾಡಿ ಅಂತ ಹೇಳಿದ್ದೆ ಅದನ್ನೇನು ಇಲ್ಲಿ ಕಾಣಿಸೋದಿಲ್ಲ ಅಟ್ಲೀಸ್ಟ್ ತಮಿಳ್ನಾಡಿನವ್ರ ತರ ತಮಿಳ್ನಾಡಿನವ್ರು ಏನ್ ಮಾಡಿದ್ದಾರೆ 4,000 ಸುಮಾರು 2,07,67,000 ಕುಟುಂಬಗಳಿಗೆ 2,07,67,000 ಕುಟುಂಬಗಳಿಗೆ 4,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಅದು ಇಟ್ ಕಮ್ಸ್ ಟು ಅಬೌಟ್ 8,368 ಕ್ರೋರ್ಸ್ ಇವ್ರದ್ದೆಷ್ಟು ಕರ್ನಾಟಕದ್ದು 628,38,00,000 ತಮಿಳ್ನಾಡಿನವರು 8,368 ಕೋಟಿ ಅದರ ಜೊತೆಗೆ ಸಾರಿಗೆ ಸಂಸ್ಥೆಗಳಿಗೆ 1,200 ಕೋಟಿ ಸಬ್ಸಿಡಿ ಘೋಷಣೆ ಮಾಡಿದ್ದಾರೆ ಹಾಲಿನ ದರ 3 ರೂಪಾಯಿ ರಿಯಾಯಿತಿ ಗ್ರಾಹಕರಿಗೆ ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ ಇವರು ಅಷ್ಟು ಕರೆದು ನಾವೆಲ್ಲ ಅನೇಕ ಸಾರಿ ಒತ್ತಾಯ ಮಾಡಿದ ಮೇಲೆ 628 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದು ಕೂಡ ಕೊಡ್ತಾರೆ ಅಂತಕ್ಕಂತ ನಂಬಿಕೆ ಇಲ್ಲ ಆಂಧ್ರಪ್ರದೇಶದಲ್ಲಿ ಕೂಡ ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಡೆಲ್ಲಿನಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ಕೇರಳದಲ್ಲಿ ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥದ್ದು ವೆರಿ ಮೀಗರ್ ಅಮೌಂಟ್ ನಾನು ಈಗಲೂ ಒತ್ತಾಯ ಮಾಡ್ತೇನೆ ಸಂಪೂರ್ಣ ಲಾಕ್ಡೌನ್ ಮಾಡಿ ಆ ಲಾಕ್ಡೌನ್ ಅವಧಿನಲ್ಲಿ ಫುಡ್ ಗ್ರೈನ್ಸ್ ಮತ್ತು 10,000 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತೀನಿ ನಾನು ಬಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಬಡವರಿಗೆ ಫುಡ್ಡು ಮತ್ತೆ ದುಡ್ಡು ಕೊಡಿ
ಯಾಕಂದ್ರೆ ಅವರ ಜೇಬಿನಲ್ಲಿ ದುಡ್ಡು ಇರಬೇಕಲ್ಲ ಕೊಂಡ್ಕೊಳ್ಳಲಿಕ್ಕೆ ಬರಿ ಮಾರ್ಕೆಟ್ ಓಪನ್ ಮಾಡೋದು ಪ್ರಯೋಜನ ಇಲ್ಲ ಮಾರ್ಕೆಟ್ ಗೆ ಹೋಗಿ ತಕೊಳ್ಳಕ್ಕೆ ದುಡ್ಡು ಇರಬೇಕು ನನ್ನ ಪ್ರಕಾರ ಎಕ್ಸ್ಪರ್ಟ್ಸ್ ಅದು ಈಗ ಏನಾಗಿದೆ ಟೆಸ್ಟ್ ಗಳು ಕಡಿಮೆ ಮಾಡಿಬಿಟ್ಟಿದ್ದಾರೆ ಟೆಸ್ಟಿಂಗ್ ರೇಟ್ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ರೇಟ್ ಇದೆಯಲ್ಲ ಟೆಸ್ಟಿಂಗ್ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗಿದೆ ನಾನು ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಓದಿದೆ ಎರಡು ಜಿಲ್ಲೆಗಳಲ್ಲಿ 55% ಆಗಿಬಿಡಿದೆ ಸೋ ಅದು ಕಂಟ್ರೋಲ್ ಬಂದಿದೆ ಅಂತ ಹೇಳಬೇಕಾದರೆ ಎಕ್ಸ್ಪರ್ಟ್ಸ್ ಪ್ರಕಾರ 5% ಗಿಂತ ಒಳಗಡೆ ಇರಬೇಕು ಲೆಸ್ ದನ್ 5% ಇರಬೇಕು ಈಗೇನಾಗಿದೆ ಕೆಲವು ಜಿಲ್ಲೆಗಳಲ್ಲಿ 55% ಕೆಲವು ಜಿಲ್ಲೆಗಳಲ್ಲಿ 40% ಕೆಲವು ಜಿಲ್ಲೆಗಳಲ್ಲಿ 30 35 ಕೆಲವು ಜಿಲ್ಲೆಗಳಲ್ಲಿ 20 ಈ ತರ ಇಟ್ ವೇರಿಯಸ್ ಫ್ರಮ್ 20 to 55% ಅದನ್ನ ಟೆಸ್ಟಿಂಗ್ ಪಾಸಿಟಿವಿಟಿ ರೇಟ್ ಅಂತ ಕರೀತಾರೆ ಟೆಸ್ಟಿಂಗ್ ಪಾಸಿಟಿವಿಟಿ ರೇಟ್ ಟಿಪಿಆರ್ ಅಂತ ಕರೀತಾರೆ ಅದು ಜಾಸ್ತಿ ಆಗಿದೆ ಸೊ ಟೆಸ್ಟ್ ನೀವು ಜಾಸ್ತಿ ಮಾಡಿದ್ರೆ ಒಂದು 100ಕ್ಕೆ 55 ಜನರಿಗೆ ಪಾಸಿಟಿವಿಟಿ ಗೊತ್ತಾಗುತ್ತೆ ಅಂದ್ರೆ ಹೆಚ್ಚು ಟೆಸ್ಟ್ ಮಾಡಿದ್ರೆ ಹೆಚ್ಚು ಜನರಿಗೆ ಪಾಸಿಟಿವಿಟಿ ಬಂದಿರತಕ್ಕಂಥದ್ದು ಗೊತ್ತಾಗುತ್ತೆ ಸತ್ತವ್ರದ್ದು ಲೆಕ್ಕ ಸುಳ್ಳು ಹೇಳ್ತಾ ಇದ್ದಾರೆ ಹಳ್ಳಿಗಾಡಿನಲ್ಲಿ ಈಗ ಹಳ್ಳಿಗಾಡಿಗೂ ಕೂಡ ಹಬ್ಬಿಟ್ಟಿದೆ ಈಗ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಅಲ್ಲಿ ಸತ್ತವ್ರ ಲೆಕ್ಕ ಇವ್ರಿಗೆ ಸಿಗ್ತದೆ ಏನೋ ಗೊತ್ತಿಲ್ಲ ಮತ್ತೆ ಐಸೋಲೇಷನ್ ಅಲ್ಲಿ ಸತ್ತವ್ರ ಲೆಕ್ಕ ಇರೋದಿಲ್ಲ ಸೊ ಸರ್ಕಾರ ಜನರ ಕಣ್ಣಿಗೆ ಮಣ್ಣೇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸತ್ಯನ ಮುಚ್ಚುತ್ತಾ ಇದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ 8600 ಅಂತ ತೋರಿಸವ್ರೆ ಇಟ್ ಈಸ್ ಅಂಡರ್ ರಿಪೋರ್ಟಿಂಗ್ ಅದರಿಂದ ಯಡಿಯೂರಪ್ಪನವರಿಗೆ ನಾನು ಒತ್ತಾಯ ಮಾಡ್ತೀನಿ ನೀವು ಘೋಷಣೆ ಮಾಡಿರೋದು ಏನೇನೂ ಅಲ್ಲ 628 ಕೋಟಿ ಫುಡ್ ಗ್ರೈನ್ಸ್ ಕೊಡೋದು ಮತ್ತೆ ಈಗ ಅವರು ಕೇಂದ್ರ ಸರ್ಕಾರದವರು 5 ಕೆ ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲಿ 5 ಕೆಜಿ ಕೊಡ್ತೀವಿ ಫ್ರೀಯಾಗಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ನೀವು ಕೂಡ 10 ಕೆಜಿ ಅಕ್ಕಿನ ಕೊಡಬೇಕು ಜೊತೆಗೆ 10,000 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನೀವು ಸ್ಟ್ರಿಕ್ಟ್ ಆಗಿ 100%